ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ಆಧುನಿಕತೆ ಬೆಳೆದಂತೆ ಜನರು ಸಹ ಬದಲಾಗುತ್ತಿದ್ದಾರೆ ಈಗ ಪ್ರತಿಯೊಂದು ದಾಖಲೆ ಕೂಡ ಆನ್ಲೈನ್ ಮೂಲಕವೇ ಪಡೆದುಕೊಳ್ಳಬೇಕಿದೆ ಆದರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹಳ್ಳಿ ಮತ್ತು ನಗರಗಳಲ್ಲಿ ಮನೆ ಬಾಗಿಲಿಗೆ ಬಂದು ಆನ್ಲೈನ್ ಮೂಲಕ ದಾಖಲೆಗಳನ್ನ ಮಾಡಿಕೊಡಲಾಗುತ್ತಿದೆ ಹೌದು ನಮ್ಮ ಊರಿನಲ್ಲೂ ಮಾಡಿಕೊಡುತ್ತಾರೆ ನಾನು ಮಾಡಿಸಿಕೊಳ್ಳಬೇಕು ಎಂದುಕೊಂಡಿದ್ದೀರಾ ಹುಷಾರ್ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ನಿಮಗೆ ತಿಳಿಯುತ್ತದೆ ಹೀಗೆ ಗಾರೆ ಕೆಲಸ ಮಾಡಿಕೊಂಡು ಹೊಟ್ಟೆಪಾಡು ಸಾಗಿಸುತ್ತಿದ್ದ ಬಡವರಿಗೆ ಈಶ್ರಂ ಕಾರ್ಡ್ ಮಾಡಿಸಿಕೊಡುತ್ತೇನೆ ಈ ಕಾರ್ಡ್ನ ಮೂಲಕ ಸರ್ಕಾರದ ಎಲ್ಲ ಸೇವೆಗಳನ್ನ ಪಡೆಯಬಹುದು ಎಂದು ಹೇಳಿ ಮೊದಲು ರೇಷನ್ ಕಾರ್ಡ್ ನಂತರ ಆಧಾರ್ ಕಾರ್ಡ್ ತೆಗೆದುಕೊಂಡು ಅವರ ಬಳಿ ಹೆಬ್ಬೆಟ್ಟಿನ ಗುರುತನ್ನು ಪಡೆದುಕೊಂಡು ಅವರಿಗೆ ತಿಳಿಯದಂತೆ ಹಣವನ್ನು ಅವರ ಖಾತೆಯಿಂದ ತೆಗೆದುಕೊಂಡಿದ್ದಾನೆ ನಂತರ ಮಗನಿಗೆ ಹಣದ ಅವಶ್ಯಕತೆ ಇದ್ದ ಕಾರಣ ಎಟಿಎಂನಲ್ಲಿ ಹಣ ಚೆಕ್ ಮಾಡಿದಾಗ ಹಣ ಡ್ರಾ ಮಾಡಿರುವುದು ಕಂಡುಬಂದಿದೆ ಅಲ್ಲದೆ ಈ ವಿಚಾರವಾಗಿ ಕಾರ್ಡ್ ಮಾಡಿಕೊಡಲು ಬಂದವನ ಬಳಿ ಹೋಗಿ ಕೇಳಿದಾಗ ಈಗ ಕೊಡುತ್ತೇನೆ ನಾಳೆ ಕೊಡುತ್ತೇನೆ ಎಂದು ಕತೆ ಹೇಳಿ ಬಡ ಕೂಲಿ ಕಾರ್ಮಿಕನಿಗೆ ಮೋಸ ಮಾಡಿದ್ದಾನೆ ಈ ಕುರಿತು ಮೋಸಕ್ಕೆ ಒಳಗಾದ ವ್ಯಕ್ತಿ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ಸರ್ ನಮ್ಮೂರಿಗೆ ವಿಶ್ರಮ್ ಕಾರ್ಡ ಲೇಬರ್ ಕಾರ್ಡ್ ಮಾಡ್ಸಕ್ಕೆ ಬಂದಿದ್ದ ಸರ್ ಅವರು ಬಂದಿದ್ದರೆ ಕಾರ್ಡ್ ಮಾಡಿಸ್ಕೋ ಕೊಡ್ತೀನಿ ಅಂತ ಹೇಳಿದ್ರು ಅವರು ಫಸ್ಟ್ ಏನು ಕೇಳಲಿಲ್ಲ ಅವರು ಪಾಸ್ಬುಕ್ಕು ಆಧಾರ್ ಕಾರ್ಡು ಎರಡು ಕೇಳಿದ್ರು ನಾನು ನಿಮ್ಮ ಮನೆಗೆ ಎತ್ಕೊಂಡು ಹೋಗಿ ಮನೆಗೆ ಹೋಗ್ಬಿಟ್ಟು ಎತ್ಕೊಂಡು ಬಂದೆ ನಿಮ್ಮ ಮನೆಗೆ ಎತ್ಕೊಂಡು ಬಂದ ಮೇಲೆ ಒಂದು ಹತ್ತು ನಿಮಿಷ ಎಲ್ಲ ಮೆಸೇಜ್ ಇದು ಮಾಡ್ತಾ ಅವರು ಮಾಡಿದ್ಮೇಲೆ ಅವರ ತೊಮ್ಮೆಲ್ಲ ತಗೊಂಡ್ರು ಸರ್ ಅಂತ ತೊಂಬೆಲ್ಲ ತೊಗೊಂಡು ನಿಮ್ಮ ಇಲ್ಲ ಸರ್ ತೊಮ್ಮೆಲ್ಲ ಆ ರೇಷನ್ ಕಾರ್ಡ್ ಬೇಕು ಅಂತ ಹೇಳಿ ಸರ್ ರೇಷನ್ ಕಾರ್ಡ್ ತಗೊಂಡು ಬಂದಮೇಲೆ ಮತ್ತೆ ಒಂದು ಹತ್ತು ನಿಮಿಷ ಇಟ್ಕೊಂಡು ಅವರು ಮನೆಗೆ ಕಳಿಸ್ಬಿಟ್ರು ಮನೆ ಕಳಿಸ್ಬಿಟ್ಮೇಲೆ ಒಂದು ಒಂದು ಮೂರು ದಿನ ನೋಡ್ಕೊಳ್ಳೋದು ಸರ್ ಬ್ಯಾಂಕ್ನಲ್ಲ ಕಾಸು ಕೆಟ್ಟಾಗಿದೆಯೇ ಇಲ್ಲ ಅಂತ ಹೇಳಿಬಿಟ್ಟು ಶುಕ್ರವಾರ ನೋಡ್ಕೊಂಡಿದ್ದು ಆಮೇಲೆ ನೋಡ್ಕೊಂಡ್ರೆ ಕಾ ಅದ್ರಲ್ಲಿ ಕಾ ಕಾಸಿಲ್ಲ ಸರ್ ನಮ್ಮ ಮಗನಿಗೆ ಬೇಕಾಗಿತ್ತು ಅದಕ್ಕೆ ಕಾಸಿಲ್ಲ ನಮ್ಮ ಮಗನ ಹೋಗ್ಬಿಟ್ಟು ಎ ಟಿ ಎಮ್ನಲ್ಲಿ ನೋಡಿದ್ದಾನೆ ಅದರಲ್ಲಿ ಕಾಸಿಲ್ಲ ಅಂತ ಹೇಳಿದ್ನು ಎಷ್ಟು ಒಂಬತ್ತು ಸಾವಿರ ಚಿಲ್ಲರೆ ಇತ್ತು ಐದು ಸಾವಿರ ಕಟ್ಟಾಗಿದೆ ಅಂತ ಹೇಳಿದ್ನು ಆವಾಗ ನೋಡಿ ನೋಡಿ ನೋಡಿಬಿಟ್ಟು ನಾನು ಶನಿವಾರ ಹೋಗಲಿಲ್ಲ ಬ್ಯಾಂಕ್ ಹತ್ರ ಕೆಲಸ ಇತ್ತು ಸೋಮವಾರ ಹೋಗಿಬಿಟ್ಟು ನೋ ಚೆಕಪ್ ಮಾಡಿಸ್ತೀರ ಐದು ಸಾವಿರ ಕಟ್ಟಾಗಿದೆಪ್ಪ ಅಂತ ಹೇಳಿದ್ರು ಏನು ಮಾಡಿದ್ರಿ ಮತ್ತೆ ನಾನು ಹೋಗಿಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಸರ್ ಅಲ್ಲಿ ಆಫೀಸ್ ಹತ್ರ ಹೋದೆ ಆಫೀಸ್ ಹತ್ರ ಹೋಗಿಬಿಟ್ಟು ಕೇಳಿದ್ರೆ ರಘು ಸರ್ ಅವರು ಒಂದು ಎರಡು ಗಂಟೆ ಹೊತ್ತು ನಿಲ್ಸ್ಕೊಂಡ್ರು ನನ್ನ ಇನ್ನು ಹೀಗೆ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುತ್ತಿರುವ ಬಡ ಕಾರ್ಮಿಕರೇ ಇಂಥವರಿಗೆ ಟಾರ್ಗೆಟ್ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಬರೀ ಜನರಿಗೆ ಜಾಗೃತಿ ಮೂಡಿಸುವ ಬದಲು ಇಂತಹ ಕೃತ್ಯಗಳನ್ನು ಮಾಡಿ ಸಿಕ್ಕಿಬಿದ್ದ ನಂತರ ಇವರಿಗೆ ಕಠಿಣ ಶಿಕ್ಷೆ ವಿಧಿಸಿದರೆ ಇನ್ನಷ್ಟು ಜನರಿಗೆ ಮೋಸ ಮಾಡುವುದು ತಪ್ಪುತ್ತದೆ ಇಲ್ಲದಿದ್ದರೆ ನಾವು ಏನು ಮಾಡಿದರೂ ನಡೆಯುತ್ತದೆ ಎಂದು ಪದೇ ಪದೇ ಇದೇ ರೀತಿ ಕೃತ್ಯಕ್ಕೆ ಮುಂದಾಗುತ್ತಾರೆ ಹೀಗಾಗಿ ಈ ರೀತಿಯ ಕೃತ್ಯಗಳನ್ನು ಮಾಡಿ ಸಿಕ್ಕಿಬಿದ್ದ ತಕ್ಷಣವೇ ಕಠಿಣ ಶಿಕ್ಷೆ ವಿಧಿಸುವ ರೀತಿ ಕಾನೂನು ಜಾರಿ ಮಾಡಬೇಕು ನಮ್ಮ ಸ್ನೇಹಿತರಾದ ನಾಗರಾಜ್ ಅವರು ಹಳ್ಳಿಯಲ್ಲಿ ಬಂದು ಈ ಥರ ಈಶ್ರಮ್ ಕಾರ್ಡ್ ಮಾಡ್ತಾವ್ರೆ ಅಂತೇಳಿ ಹೇಳಿದ್ರು ಆಮೇಲೆ ಈ ಥರ ನನ್ನ ಅಕೌಂಟಿಂದ ಐದು ಸಾವಿರ ರೂಪಾಯಿನ ಕದ್ಬಿಟ್ಟವ್ರೆ ಅಂತೇಳಿ ನನ್ನ ಗಮನ ತಂದರು ಆಗ ನಾವು ವಿಚಾರಣೆ ಮಾಡಿದಾಗ ಈ ಥರ ಎಲ್ಲ ಒಂದು ಟೀಮ್ ಇವರು ಇಂಟರ್ನೆಟ್ ಕಫೆ ಇಟ್ಕೊಂಡವ್ರೆ ಒಂದು ಟೀಮ್ ಇವರು ಹಳ್ಳಿಗಳತ್ರ ಹೋಗಿ ಇವರು ಶ್ರಮ್ ಕಾರ್ಡು ಮತ್ತು ಲೇಬರ್ ಕಾರ್ಡ್ ಮಾಡ್ಕೊಡ್ತೀವಿ ಅಂತೇಳಿ ಅವ್ರ ಹತ್ರ ಎಲ್ಲ ದಾಖಲೆಗಳನ್ನ ತರಿಸ್ಕೊಂಡು ಅವರ ಹೆಬ್ಬೆಟ್ಟು ಅಚ್ಚನ್ನು ತಗೊಂಡು ಅವ್ರಿಗೇನೋ ಮಿಸ್ಗೈಡ್ ಮಾಡಿ ಅವ್ರ ಅಕೌಂಟಿಂದ ಎಷ್ಟೈತೆ ಅಂತ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡು ಅವ್ರ ಅಕೌಂಟಿಂದ ಇವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡೋರು ಇದು ಒಂದು ಎರಡು ಮಾಡಿರೋ ಅಂಥದ್ದಲ್ಲ ಬರೀ ಇವ್ರ ಟಾರ್ಗೆಟ್ ಏನಂದರೆ ಬಡವರು ತೀರಾ ಬಡವರು ನೂರು ನೂರು ರೂಪಾಯಿ ಕೂಡಿ ಇಟ್ಟು ಅಂಟ ಅಂತವರು ಹಳ್ಳಿಗಳಿಗೋಗಿ ಇವರು ಈ ಥರ ಕೆಲಸ ಮಾಡೋರು ಮುನ್ನೂರು ರೂಪಾಯಿಂದ ಹಿಡಿದು ಐದು ಸಾವಿರ ಹತ್ತು ಸಾವಿರ ತನಕ ಇವರು ದುಡ್ಡು ರಿಕ ಕದ್ದಿರೋದು ಇನ್ನು ಬ್ಯಾಂಕ್ ಅಕೌಂಟಿಂದ ಈ ಇದನ್ನು ಡೈರೆಕ್ಟಾಗಿ ಇವರು ಬ್ಯಾಂಕ್ ಅಕೌಂಟಿಂದನೇ ಕದಿತಾರೆ ಅಂದರೆ ಇದು ದೊಡ್ಡ ಸ್ಕ್ಯಾಮ್ ಇದು ಆಮೇಲೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾರಂದರೆ ಅವರು ಹೋಗಿ ನಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಕಣ್ಣು ಹಾಕ್ತಾರೆ ಅಂದರೆ ಇದನ್ನು ಆಗಿ ತಗೊಬೇಕು ಸರ್ಕಾರವೂ ಅಷ್ಟೇ ಎಲ್ಲಿ ನಮ್ಮ ತೀರಾ ತಿಳುವಳಿಕೆ ಇಲ್ಲದಂಥವ್ರು ಹಳ್ಳಿ ಜನ ಗೊತ್ತಿಲ್ಲದೆ ಅಂಥವ್ರ ಹತ್ರ ಈ ಥರ ಮೋಸ ಮಾಡಿ ಅವರು ಏನೋ ಏನೋ ನೂರು ನೂರು ರೂಪಾಯಿ ಕೂಲಿ ಮ ಇನ್ನೂರು ರೂಪಾಯಿ ಕೂಲಿಯಲ್ಲಿ ಐವತ್ತೈವತ್ತು ನೂರು ಕೂಡಿಟ್ಟು ಅವರು ಅಕೌಂಟ್ಗಳಲ್ಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಎಸ್ ಎಮ್ ಎಸ್ಸು ಇನ್ನೊಂದು ಏನೂ ಗೊತ್ತಿರಲ್ಲ ಅಂಥ ಜನ ಇವರು ಟಾರ್ಗೆಟ್ ಮಾಡಿ ಹಳ್ಳಿಗಳಲ್ಲಿ ಹೋಗಿ ಈ ಶ್ರಮ್ ಕಾರ್ಡ್ ಅವು ಇವು ಮಾಡ್ಕೊಡ್ತೀವಿ ಅಂತೇಳಿ ಇವ್ರೇನು ಏನೂ ಮಾಡಿಲ್ಲ ಅದಕ್ಕೂ ಫೀಸ್ ತಗೊಂಡು ಒಟ್ಟಾರೆ ಬೆಳಗ್ಗೆ ಎದ್ದು ಕೂಲಿ ಕೆಲಸ ಮಾಡಿ ನಾಲ್ಕು ಕಾಸು ಸಂಪಾದನೆ ಮಾಡಿದ್ದ ಕೂಲಿ ಕಾರ್ಮಿಕನಿಗೆ ಮೋಸ ಮಾಡಿದ್ದ ಕಳ್ಳ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಇನ್ನಾದರೂ ಜನಸಾಮಾನ್ಯರು ತಮ್ಮ ದಾಖಲೆಗಳನ್ನ ಕೊಡುವ ಮೊದಲು ಜಾಗರೂಕರಾಗಿರಬೇಕಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ